ಹಳ್ಳಿಯಿಂದ ಹಳ್ಳಿಗೆ ನಗರಗಳಿಂದ ನಗರಕ್ಕೆ ಓಡಾಡಿ ಅಸ್ಪೃಶ್ಯರ ಉದ್ದಾರಕ್ಕಾಗಿ ಬಹಳವಾಗಿ ಹೋರಾಟವನ್ನ ಮಾಡಿದ್ರು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವತಂತ್ರವು ಲಭಿಸಿತು ಆಗ ಪಂಜಾಬಿನಲ್ಲಿ ದಾರುಣವಾದಂತಹ ಪ್ರಾಣಹಾನಿ ನಡೆಯಿತು ಅನಂತರ ಇಷ್ಟೆಲ್ಲ ಆದ ನಂತರ ಅವರು ದೇಹ ಕೃಷವಾಗಿತ್ತು ಶ್ರೀ ಗುರುಬ್ಯೋ ನಮಃ ಹರಿ ಸರ್ವೇಷಾಮಪಿ ಚತುರ್ಥ ಸರ್ವಾಂಮಿ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತ ನಾಮ ಭಾರತಿ ಅಹಂ ವಿದ್ಯಾಶ್ರಮ ವಿದ್ಯಾಲಯ ಸಂಸ್ಕೃತ ವಿಭಾಗೇ ಕಾರ್ಯಂ ಕರೋಮಿ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ನಾಲ್ಕನೇ ಸೆಮೆಸ್ಟರ್ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸೆಮೆಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ನೀವು ಈ ಹಿಂದಿನ ತರಗತಿಗಳಲ್ಲಿ ವರ್ತಮಾನ ಯುಗಸ್ಯ ಮಹಾಪುರುಷೋ ಮಹಾತ್ಮ ಗಾಂಧಿ ಎನ್ನುವಂತಹ ಪಾಠದ ಎರಡು ತರಗತಿಗಳನ್ನು ನೋಡಿದ್ರಿ ಇಂದು ನಾನು ವರ್ತಮಾನ ಯುಗಸ್ಯ ಮಹಾಪುರುಷ ಮಹಾತ್ಮ ಗಾಂಧಿ ಪಾಠದ ಮೂರನೆಯ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ ಬನ್ನಿ ಮಕ್ಕಳೇ ಇವತ್ತು ಏನೆಲ್ಲ ವಿಚಾರಗಳನ್ನ ಕೊಟ್ಟಿದ್ದಾರೆ ಮಹಾತ್ಮಾ ಗಾಂಧಿ ಅವರ ಬಗ್ಗೆ ಅನ್ನೋದನ್ನ ನೋಡೋಣ ಪ್ರಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಗಳಲ್ಲಿ ನೀವು ಗಾಂಧೀಜಿಯವರ ಬಗ್ಗೆ ಈ ಪಾಠದಲ್ಲಿ ಲೇಖಕರು ಏನೆಲ್ಲ ವಿಚಾರಗಳನ್ನ ಬರೆದಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ರಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರನ್ನ ಉಪವಾಸ ಸತ್ಯಾಗ್ರಹಗಳಿಂದಲೇ ಅವರನ್ನ ಕಾರಾಗೃಹದಿಂದ ವಿಮುಕ್ತಿಯನ್ನ ಹೊಂದಿಸಿ ಅವರನ್ನ ಸ್ವತಂತ್ರರನ್ನಾಗಿಸಿದ್ರು ಅದಾದ ನಂತರ ಆಫ್ರಿಕಾದಲ್ಲಿ ಗಾಂಧೀಜಿಯವರು ನಡೆಸಿದಂತಹ ಅದ್ಭುತವಾದಂತಹ ಕಾರ್ಯಗಳಿಂದ ಭಾರತೀಯರಲ್ಲೂ ಕೂಡ ಗಾಂಧೀಜಿಯವರ ಬಗ್ಗೆ ಖ್ಯಾತಿಯು ಹೆಚ್ಚಾಯಿತು ಭಾರತದ ಎಲ್ಲೆಡೆ ಗಾಂಧೀಜಿಯವರ ಕೀರ್ತಿಯು ಪಸರಿಸಿತು ಹಾಗಿದ್ರು ಕೂಡ ಎಷ್ಟೋ ಮೇಧಾವಿಗಳೇ ಈ ಗಾಂಧೀಜಿಯವರನ್ನ ಅರಿಯಲಿಲ್ಲ ಆನಂತರ ಬ್ರಿಟಿಷ್ ಸರ್ಕಾರ ರೋಲಟ್ ಆಕ್ಟ್ ಅಂತ ಒಂದು ಆಕ್ಟ್ ನ ಜಾರಿ ಮಾಡಿತು ಆ ಸಮಯದಲ್ಲಿ ಗಾಂಧೀಜಿಯವರು ಎಲ್ಲ ಭಾರತೀಯರನ್ನ ಒಗ್ಗೂಡಿಸಿದರು ಜಾತಿ ಮತ ಧರ್ಮಗಳಿಲ್ಲದೆ ಎಲ್ಲರೂ ಕೂಡ ಗಾಂಧೀಜಿಯವರನ್ನ ಅನುಸರಿಸಿದರು ಅಂದಿನಿಂದ ಜನಗಳಿಗೆ ಗಾಂಧೀಜಿಯವರಲ್ಲಿ ಬಹಳವಾದಂತಹ ಪ್ರೀತಿ ಉಂಟಾಯಿತು ಅಂದಿನಿಂದ ಅವರನ್ನು ಎಲ್ಲರೂ ಕೂಡ ಮಹಾತ್ಮ ಎನ್ನುವಂತಹ ಹೆಸರಿಂದ ಕರೆಯಲು ಪ್ರಾರಂಭ ಮಾಡಿದ್ರು ಅನಂತರ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಆರು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಆಗ ಆರೋಗ್ಯ ಸರಿ ಇಲ್ಲದ ಕಾರಣ ಎರಡು ವರ್ಷಗಳ ಕಾಲ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಿ ಅಲ್ಲಿಂದ ಹೊರಗೆ ಬಂದ್ರು ನಂತರ ಬಲಗ್ರಾಮದಲ್ಲಿ ಪ್ರಾರಂಭಿಸಲ್ಪಟ್ಟಂತಹ ಕಾಂಗ್ರೆಸ್ ಅಧಿವೇಶನದ ಸಭಾಪತಿ ಸ್ಥಾನವನ್ನ ಹೇರಿದ್ರು ಹಳ್ಳಿಗಳ ಉದ್ಧಾರವನ್ನು ಖಾದಿ ಪ್ರಚಾರವನ್ನು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಪ್ರಧಾನವೆಂದು ಪರಿಗಣಿಸಿದ್ರು ಯಾವುದು ಹಳ್ಳಿಗಳ ಉದ್ಧಾರ ಮತ್ತು ಖಾದಿ ಗ್ರಾಮೋದ್ಯೋಗವನ್ನ ಅದಕ್ಕಾಗಿ ಅವರು ಸಬರ್ಮತಿಯಲ್ಲಿ ಒಂದು ಆಶ್ರಮವನ್ನ ಕೂಡ ತೆರೆದ್ರು ಯಂತ್ರ ನಿರ್ಮಿತ ಬಟ್ಟೆಗಳ ನಿರಾಕರಣೆಯಿಂದ ಅನೇಕ ವಿದೇಶಿಯರಿಂದಲೂ ದೇಶೀಯರಿಂದಲೂ ಇವರು ಬಹಳವಾಗಿ ವಿರೋಧವನ್ನ ಅನುಭವಿಸಬೇಕಾಗಿ ಬಂತು ಆದರೂ ಕೂಡ ವಿದೇಶಿಯರು ಇವರು ಮಾನವರಲ್ಲೇ ಉತ್ತಮರು ಎಂದು ಇವರನ್ನ ಪರಿಗಣಿಸಿದರು ಅದಾದ ನಂತರ ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಗಾಂಧೀಜಿಯವರು ಬಹಳವಾಗಿ ಶ್ರಮಿಸಿದರು ಅವರಿಗಾಗಿ ಹರಿಜನ ಎನ್ನುವಂತಹ ಒಂದು ಸಾಪ್ತಾಹಿಕ ಪತ್ರಿಕೆಯ ಸಂಪಾದಕರು ಕೂಡ ಆದರು ಆ ನಂತರ ಹಳ್ಳಿಯಿಂದ ಹಳ್ಳಿಗೆ ನಗರಗಳಿಂದ ನಗರಕ್ಕೆ ಓಡಾಡಿ ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಬಹಳವಾಗಿ ಹೋರಾಟವನ್ನು ಮಾಡಿದ್ರು ಆನಂತರ ದೇವಾಲಯಗಳಲ್ಲಿ ಅಸ್ಪೃಶ್ಯರಿಗೆ ಒಳಗೆ ಹೋಗುವ ಅವಕಾಶ ಇರಲಿಲ್ಲ ಅಂತಹ ಹರಿಜನರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇದೆ ಎನ್ನುವಂತಹ ರೀತಿಯಲ್ಲಿ ಹೋರಾಡಿ ಅವರು ಅಸ್ಪೃಶ್ಯರು ಕೂಡ ದೇವಾಲಯವನ್ನ ಪ್ರವೇಶಿಸುವಂತೆ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರ ಹೃದಯವನ್ನ ಬಡ ಭಾರತೀಯರ ದಯನ್ನುಂಟು ಮಾಡುವಂತಹ ದೀನಾವಸ್ಥೆಯು ಅವರ ಮನಸ್ಸನ್ನ ಕರಗಿಸಿತು ಅನಂತ ಅವರ ಅವರು ಎಪ್ಪತ್ತು ಲಕ್ಷ ಹಳ್ಳಿಗಳಲ್ಲಿ ವಾಸ ಮಾಡುವ ಜನಗಳಿಗೆ ಆರ್ಥಿಕ ಸ್ಥಿತಿಯು ಉತ್ತಮವಾಗಿ ಆಗಲಿ ಎನ್ನುವಂತಹ ಉದ್ದೇಶದಿಂದ ಗ್ರಾಮೋದ್ಯೋಗವನ್ನ ಖಾದಿ ಗ್ರಾಮೋದ್ಯೋಗವನ್ನ ಪ್ರಾರಂಭ ಮಾಡಿದ್ರು ಜೀವನ ಪರ್ಯಂತ ಅವರು ಖಾದಿ ಕೋಪಿನವನ್ನೇ ಧರಿಸಿದ್ರು ಎನ್ನುವಂತಹ ವಿಚಾರವನ್ನ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಮಕ್ಕಳೇ ಹಾಗಾಗಿ ಇಂದಿನ ತರಗತಿಯ ಪಾಠವನ್ನ ನೋಡೋಣ ನವಾಂದೇ ಮಿತೆ ನೈನ್ಟೀನ್ ಫಾರ್ಟಿ ಟು ವಿಕ್ರಮನಾಮ ಸಮಸ್ಯೆ ಭಾರತಂ ಪರಿತ್ಯಜತಾ ಇತಿ ಕಾಂಗ್ರೆಸ್ ಪ್ರಚಾರಿತಂ ಉಪದಿಶನ್ ಮಹಾತ್ಮ ಅಂತಿಮ ವಾಸರೆ ಪುನರಪ್ಪ ಕಾರೋತ್ ಪರಂ ಕಾಲ ಪುನರ್ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಇಸ್ವಿಯಲ್ಲಿ ಭಾರತವನ್ನ ಬಿಟ್ಟು ತೊಳಗಿ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಎನ್ನುವಂತಹ ಕಾಂಗ್ರೆಸ್ ಮುಖೇನ ಚಳವಳಿಯನ್ನ ಹರಡುತ್ತಿದ್ದ ಗಾಂಧೀಜಿಯವರು ಮತ್ತೆ ಕಾರಾಗೃಹ ಬಂಧನವನ್ನ ಅನುಭವಿಸಿದ್ರು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಯಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತವನ್ನ ತೊಡಗಿ ಎನ್ನುವಂತಹ ಚಳವಳಿಯಲ್ಲಿ ಮತ್ತೆ ಗಾಂಧೀಜಿಯವರು ಕಾರಾಗೃಹ ವಾಸವನ್ನ ಅನುಭವಿಸಿದರು ಮತ್ತೆ ಸ್ವಲ್ಪ ಕಾಲದಲ್ಲಿಯೇ ಅವರು ಅಲ್ಲಿಂದ ವಿಮುಕ್ತಿಯನ್ನ ಪಡೆದ್ರು ಅಂದ್ರೆ ಕಾರಾಗೃಹದಿಂದ ಹೊರಗೆ ಬಂದ್ರು ಪರಂ ಕಿಂಚಿತ್ ಕಾಲಂತರಮೇವ ಪುನರ್ವಿಸರ್ಜಿತ ಏನಾಯ್ತು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಯಲ್ಲಿ ನಡೆದಂತಹ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಡಗಿ ಎನ್ನುವಂತಹ ಚಳುವಳಿಯಲ್ಲಿ ಗಾಂಧೀಜಿಯವರು ಕಾರಾಗೃಹ ವಾಸವನ್ನ ಪುನಃ ಅನುಭವಿಸಿದ್ರು ಅದಾದ ನಂತರ ಸ್ವಲ್ಪ ದಿನಗಳಲ್ಲಿ ಅವರು ಅಲ್ಲಿಂದ ಮುಕ್ತಿಯನ್ನು ಕೂಡ ಹೊಂದಿದ್ರು ಅಂದ್ರೆ ಕಾರಾಗೃಹದಿಂದ ವಿಮುಕ್ತರಾದರು ಮುಂದೆ ನೋಡೋಣ ಪುರತಃ ಗಚ್ಚಾಮ ಅತ ವಂಗದೇಶ ನೌಖಾಲಿ ಪ್ರದೇಶ ಯವನಹಿ ಪಶುಮಾರಂ

ಪಶುಗಳಂತೆ ಮಾರಣ ಹೋಮಕ್ಕೆ ಒಳಗಾದ್ರು ಹಿಂದುಗಳು ಬಂಗಾಳದ ನೌಕಾಳಿ ಎನ್ನುವಂತಹ ಗ್ರಾಮದಲ್ಲಿ ಹಿಂದೂಗಳೆಲ್ಲರೂ ಪ್ರಾಣಿಗಳಂತೆ ಹಿಂದೂಗಳು ಕೊಲ್ಲಲ್ಪಟ್ಟರು ಆಗ ದಯಾಮಯರಾದಂತಹ ಗಾಂಧೀಜಿಯವರು ಕಾಲ್ನಡಿಗೆಯಲ್ಲಿಯೇ ಹಳ್ಳಿಯಿಂದ ಹಳ್ಳಿಗೆ ಮಳೆಗಾಲದಲ್ಲಿ ಕೆಸರುಮಯವಾದಂತಹ ಭೂಭಾಗಗಳನ್ನ ದಾಟುತ್ತಾ ಗಾಂಧೀಜಿಯವರು ಏನ್ ಮಾಡಿದ್ರು ಇಂತಹ ಸಂದರ್ಭದಲ್ಲಿ ದಯಾಮಯರಾದಂತಹ ಗಾಂಧೀಜಿಯವರು ತಾವೇ ಹಳ್ಳಿಯಿಂದ ಹಳ್ಳಿಗೆ ಕಾಲ್ನಡಿಗೆಯಲ್ಲಿ ಕೆಸರು ತುಂಬಿದಂತಹ ಭೂಭಾಗದ ಪ್ರದೇಶಗಳನ್ನು ದಾಟುತ್ತಾ ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆಯನ್ನ ಬೋಧಿಸುತ್ತಾ ಅಲ್ಲಿದ್ದ ಎಲ್ಲರನ್ನೂ ಕೂಡ ಭ್ರಾತೃ ಭಾವನೆಯನ್ನ ಉಂಟು ಮಾಡಿದ್ರು ಅಂದ್ರೆ ಸೋದರ ಭಾವ ಉಳ್ಳವರನ್ನಾಗಿ ಮಾಡಿದ್ರು ಎಲ್ಲರನ್ನು ಕೂಡ ಸಹೋದರ ಭಾವವುಳ್ಳವರನ್ನಾಗಿ ಮಾಡಿದರು ಎನ್ನುವುದು ಈ ವಿಭಾಗದ ಅರ್ಥ ಮಕ್ಕಳೇ ಮುಂದೆ ನೋಡೋಣ ಪುರತಃ ಗಚ್ಚಾಮಹ ಮುಂದೆ ಅತ ಮಗದೇ ಹಿಂದೂ ಮಹಾತ್ಮ ಮಗದ ಸಮಾಗತ್ಯ ಸಮಗತ್ಯ ಪರ ಸಹಸ್ರಾನ್ ಮುಸಲ್ಮಾನಾನ್ ಅರಕ್ಷತ್ ನಿರ್ಭಿಕಾಂಶ್ ಏನಾಯ್ತು ಅಲ್ಲಿಂದ ಮುಂದೆ ಬಂದಾಗ ಮಗದದಲ್ಲೂ ಕೂಡ ಹಿಂದೂಗಳಿಂದ ಮುಸಲ್ಮಾನರು ಕೊಲ್ಲಲ್ಪಟ್ಟರು ಎಲ್ಲಿ ಮಗದದಲ್ಲೂ ಕೂಡ ಹಿಂದೂಗಳಿಂದ ಮುಸಲ್ಮಾನರು ಕೊಲ್ಲಲ್ಪಟ್ಟರು ಆಗಲೂ ಕೂಡ ಗಾಂಧೀಜಿಯವರು ಮಗಲ ದೇಶಕ್ಕೆ ತೆರಳಿ ಅಲ್ಲಿದ್ದಂತಹ ಸಾವಿರಕ್ಕೂ ಹೆಚ್ಚು ಮುಸಲ್ಮಾನರನ್ನು ಸಾವಿರಕ್ಕೂ ಹೆಚ್ಚು ಮುಸಲ್ಮಾನರನ್ನ ರಕ್ಷಿಸಿದರು ಹಾಗೂ ಭಯಭೀತರನ್ನಾಗಿ ಮಾಡಿದರು ಹಾಗೂ ಏನ್ ಮಾಡಿದ್ರು ಭಯಭೀತರನ್ನಾಗಿ ಮಾಡಿದರು ಅಲ್ಲೂ ಕೂಡ ಹಿಂದೂಗಳಿಂದ ಸಾಯಲ್ಪಡುತ್ತಿದ್ದಂತಹ ಮುಸಲ್ಮಾನರನ್ನ ರಕ್ಷಿಸಿ ಅವರಿಗೂ ಕೂಡ ಅಭಯವನ್ನ ಕೊಟ್ರು ಮಗಧದಲ್ಲೂ ನಂತರ ಪುರತಃ ಗಚ್ಚಾಮಹ ಚತುರುತ್ತರ ದ್ವಿಸಹಸ್ರ ಸಂವತ್ಸರಸ್ಯ ಆಷಾಢೆ ಮಾಸಿ ಭಾರತಂ ಸ್ವತಂತ್ರ ಏನಾಯ್ತು ಎರಡು ಸಾವಿರದ ನಾಲ್ಕನೇ ವಿಕ್ರಮ ನಾಮ ಸಂವತ್ಸರ ಅಂದ್ರೆ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವತಂತ್ರವು ಲಭಿಸಿತು ಆಷಾಢ ಮಾಸದಲ್ಲಿ ಭಾರತಕ್ಕೆ ಸ್ವತಂತ್ರವು ಲಭಿಸಿತು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸಿ ಆಷಾಢ ಮಾಸದಲ್ಲಿ ಆಗಸ್ಟ್ ಹದಿನೈದರಂದು ಭಾರತೀಯರಿಗೆ ಸ್ವಾತಂತ್ರ್ಯವು ಲಭಿಸಿತು ನಂತರ ತದಾನಿ ಪಂಚನದೆ ಮಹಾನ್ ಜನ ಸಂಹಾರೋ ಲುಂಠಾ ಚ ಪರ ಸಹಸ್ರಾನ್ ಮಾನವಾನ್ ಧನ ಗೃಹಹೀನಾನ್ ಅಕುರುತಾಂ ಅಥ ಕಲಿಕತ್ತಾಯಾಮ್ ಮಹಾ ಶಾಂತಿ ವರ್ಜೃಂಭತಾ ಅನಂತರ ಏನಾಗುತ್ತೆ ಭಾರತೀಯರಿಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಲಭಿಸಿತು ಅದಾದ ನಂತರ ಆಗ ಪಂಜಾಬಿನಲ್ಲಿ ದಾರುಣವಾದಂತಹ ಪ್ರಾಣಹಾನಿ ನಡೆಯಿತು ಪಂಜಾಬಿನಲ್ಲಿ ಏನಾಯ್ತು ದಾರುಣವಾದಂತಹ ಪ್ರಾಣಹಾನಿ ನಡೆಯಿತು ಪ್ರಾಣಹಾನಿ ದರೋಡೆ ಸಾವಿರಕ್ಕಿಂತ ಹೆಚ್ಚು ಜನರನ್ನ ಹಣ ಮತ್ತೆ ವಸತಿ ರಹಿತರನ್ನಾಗಿ ಮಾಡಿತು ಈ ಗಲಭೆ ಏನ್ ಮಾಡ್ತು ಸಾವಿರಾರು ಜನ ಹಣ ಮತ್ತು ವಸತಿ ರಹಿತರಾದರು ಇದಾದ ನಂತರ ಕಲ್ಕತ್ತಾ ನಗರದಲ್ಲಿ ಬಹಳವಾದ ಗಲಭೆಯು ನಡೆಯಿತು ಕಲ್ಕತ್ತಾ ನಗರದಲ್ಲೂ ಕೂಡ ಬಹಳವಾದ ಗಲಭೆಯು ನಡೆಯಿತು ಮುಂದೆ ನೋಡೋಣ ಪುರತಃ ಆಗಾಮ ನಂತರ ಮಹಾತ್ಮ ಗಾಂಧೀ ತಗ ಮಹಾತ್ಮ ಗಾಂಧೀಜಿ ಅವರು ಅಲ್ಲಿಗೆ ಬಂದರು ಶಾಂತುಪದೇಶಪೇಶ ಮಹಾತ್ಮನೆ ಸಮರ್ಪ್ಯ ಪ್ರತಿಚರಣಿ ಕ್ರೌರ್ಯಾತ್ ತೋ ದಿಲ್ೀನಗರ್ಯಾ ಆ ನಂತರ ಏನಾಗುತ್ತೆ ಗಾಂಧೀಜಿಯವರು ಅಲ್ಲಿಗೂ ಕೂಡ ಬರ್ತಾರೆ ಬಂದ ನಂತರ ಶಾಂತಿಯ ಉಪದೇಶಗಳನ್ನ ಕೊಡ್ತಾರೆ ಗಾಂಧೀಜಿಯವರು ಬಂದು ಆ ಪ್ರದೇಶದಲ್ಲೂ ಕೂಡ ಶಾಂತಿಯ ಉಪದೇಶಗಳನ್ನ ಕೊಡ್ತಾರೆ ಗಾಂಧೀಜಿಯವರು ಪ್ರಾಯೋಪವೇಶದಿಂದ ಭೀತಿಯಿಂದಲೂ ಅಲ್ಲಿದ್ದ ಮ್ಲೇಚರನ್ನ ನಿರ್ಮೂಲನಗೊಳಿಸಲು ನಿರ್ಧರಿಸಿದರು ಇವರು ಪ್ರಾಯೋಪವೇಶದಿಂದ ಮಹಾತ್ಮ ಗಾಂಧೀಜಿಯವರು ಅಲ್ಲಿಗೆ ಓಡಿದರು ಅವರ ಶಾಂತಿ ಬೋಧನೆಯಿಂದಲೂ ಪ್ರಾಯೋಪವೇಶದ ಭೀತಿಯಿಂದಲೂ ಅಲ್ಲಿದ್ದ ಮ್ಲೇಚರನ್ನ ನಿರ್ಮೂಲನೆ ಮಾಡಲು ನಿರ್ಧರಿಸಿದರು ಕಲ್ಕತ್ತಾದಲ್ಲಿ ಇದ್ದಂತಹ ಮ್ಲೇಚರನ್ನ ನಿರ್ಮೂಲನೆ ಮಾಡಲು ನಿರ್ಧರಿಸಿದರು ಜನರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಮಹಾತ್ಮ ಗಾಂಧೀಜಿಯವರಲ್ಲಿ ಸಮರ್ಪಿಸಿ ಕ್ರೌರ್ಯವನ್ನ ತ್ಯಜಿಸಿದರು ಜನರೆಲ್ಲ ಏನ್ ಮಾಡಿದ್ರು ಆಗ ತಮ್ಮ ಶಸ್ತ್ರಾಸ್ತ್ರಗಳನ್ನ ಗಾಂಧೀಜಿಯವರಲ್ಲಿ ಸಮರ್ಪಿಸಿ ಕ್ರೌರ್ಯವನ್ನ ತ್ಯಜಿಸಿದ್ರು ಏನ್ ಮಾಡಿದ್ರು ಕ್ರೌರ್ಯವನ್ನ ತ್ಯಜಿಸಿದ್ರು ಅದೇ ರೀತಿಯಲ್ಲಿ ದಿಲ್ಲಿ ನಗರದಲ್ಲೂ ಕೂಡ ಅದೇ ತರನೇ ಆಯ್ತು ತಥೋ ದಿಲ್ಲಿ ವೃತ್ತಂ ದಿಲ್ಲಿ ನಗರದಲ್ಲೂ ಕೂಡ ಇದೇ ರೀತಿಯಲ್ಲಿ ನಡೆಯಿತು ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ಈ ಭಾಗದ ಪಾಠ ಮಹಾತ್ಮ ಗಾಂಧಿ ಕೃಷಿಕ ವೃತ ಏವಾಸಿ ಅನಂತರ ಮಹಾತ್ಮ ಗಾಂಧಿಯವರು ಕೃಷಿ ದೇಹವುಳ್ಳವರಾಗಿ ಕೇವಲ ಚರ್ಮ ಮತ್ತೆ ಮೂಳಗಳಿಂದ ಆವೃತವಾಗಿದ್ದರು ಅನಂತರ ಇಷ್ಟೆಲ್ಲ ಆದ ನಂತರ ಅವರು ದೇಹ ಕೃಶವಾಗಿತ್ತು ನಂತರ ಏತಸ್ಯ ಶರೀರ ಭಾರೋಪಿ ಪಂಚ ಪಂಚಾಶತ್ ಪ್ರಸ್ತಮಿತ ಎಭವತ್ ಏನಾಗ್ಬಿಡ್ತು ನಂತರ ಗಾಂಧೀಜಿಯವರ ದೇಹ ಕೃಷಿವಾಯಿತು ಬರೀ ಮೂಳೆ ಮತ್ತು ಚರ್ಮಗಳಿಂದ ಆವೃತವಾಯಿತು ದೇಹ ಕೃಷಿವಾಗ್ತಾ ಹೋಯ್ತು ಇವರ ದೇಹ ತೂಕವು ಬರೀ ಐವತ್ತೈದು ಕೆ ಜಿಗಳಷ್ಟು ಮಾತ್ರವೇ ಆಯಿತು ಇವರ ದೇಹದ ತೂಕ ಕೇವಲ ಐವತ್ತೈದು ಕೆ ಜಿಗಳಷ್ಟು ಮಾತ್ರ ಆಯಿತು ಸ ಬಹುಕಾಲಂ ಕೇವಲ ಮಜಾಪಯ ಸೈವ ವರ್ತತ ಕಿಂಚಿತ್ ಫಲ ಸಹಕೃತೇನ ಅನಂತರ ಆನಂತರ ಅವ್ರು ಏನ್ ಮಾಡಿದ್ರು ಸ್ವಲ್ಪ ದಿನಗಳ ಕಾಲ ಅವರು ಯಾವಾಗ ಈ ರೀತಿ ಕೃಷಿವಾದ್ರೂ ಆಗ ಅವರು ಆಡಿನ ಹಾಲು ಹಾಗೂ ಹಣ್ಣು ಹಂಪಲುಗಳನ್ನ ಹಣ್ಣುಗಳನ್ನ ಸೇವಿಸ್ತಾ ಇದ್ರು ಯಾವಾಗ ದೇಹ ಕೃಷಿವಾಯ್ತೋ ಆಗ ಅವರು ಆಡಿನ ಹಾಲು ಹಾಗೂ ಸ್ವಲ್ಪ ಹಣ್ಣುಗಳನ್ನ ಸೇವಿಸ್ತಾ ಇದ್ರು ಅಸೌ ಸಂಹಿತ ಏವ ಭಾರತೀಯಂ ಮುನೀನ ಮೂರ್ತಿಮಾನ್ ವಿಗ್ರಹ ಇವ ಶಾಂತಿ ಪ್ರಿಯೋ ಹಿಂಸಾ ನಿರತೋ ಜಿನ ಇವ ಸಾಕ್ಷಾತ್ ಮಹಾತ್ಮ सत्यवादी धर्मात्मज इव स्पृहणीय चरितो गुणोधारो निष्कामा, कर्मयोगी गीता चिंतन लीनो राम जपने जापने च पटीयान किम किम न लोकोत्तर कृतवान यत्र सूर्योपि न जातु चिदस्तमयते तदीदृशम ब्रिटिश साम्राज्यम विनातिरक्तपातेन ऋते शस्त्रास्त्र ಪ್ರಯೋಗೇಭ್ಯೋ ಭಾರತ ನಿಷ್ಕಾಸಿತ ಅನಂತರ ಏನಾಯ್ತು ಇವರ ದೇಹ ಕೃಷವಾಯಿತು ಐವತ್ತೈದು ಕೆ ಜಿಗಳಷ್ಟು ತೂಕ ಕಡಿಮೆ ಆಗ್ತಾ ಬಂತು ಐವತ್ತೈದು ಕೆ ಜಿಗಳಷ್ಟಾದ್ರು ಆಗ ಅವರು ಆಡಿನ ಹಾಲು ಮತ್ತು ಹಣ್ಣುಗಳನ್ನ ಸೇವಿಸ್ತಾ ಇದ್ರು ನಂತರ ಏನಾಯ್ತು ಇವರು ಕಡಿಮೆ ಬಟ್ಟೆಯನ್ನ ಉಟ್ಟು ಭಾರತೀಯ ಮುನಿಗಳ ಮೂರ್ತ ರೂಪವೋ ಎಂಬಂತೆ ಶಾಂತಿ ಪ್ರಿಯರು ಅಹಿಂಸಾ ನಿರತರಾಗಿ ಸಾಕ್ಷಾತ್ ವರ್ಧಮಾನ ಮಹಾವೀರನಂತೆಯೋ ಮಹಾತ್ಮನು ಸತ್ಯಸಂಧನಾದ ಧರ್ಮರಾಯನೋ ಎಂಬಂತೆ ಸರ್ವಮಾನ್ಯವಾದಂತಹ ನಡತೆಯುಳ್ಳವರು ಉದಾರ ಗುಣವುಳ್ಳವರು ನಿಷ್ಕಾಮ ಕರ್ಮ ಯೋಗಿಗಳು ಗೀತಾ ಚಿಂತನೆಯಲ್ಲಿ ತಲೀನರು ರಾಮರಾಮ ಎಂದು ಜಪಿಸುವುದರಲ್ಲಿಯೂ ಜಪಿಸುವಂತೆ ಮಾಡುವುದರಲ್ಲಿಯೂ ಸಮರ್ಥರು ಆಗಿ ಲೋಕೋದ್ಧಾರಕ್ಕಾಗಿ ಏನನ್ನು ತಾನೇ ಇವರು ಮಾಡಲಿಲ್ಲ ಲೋಕೋದ್ಧಾರಕ್ಕಾಗಿಯೇ ಎಲ್ಲವನ್ನೂ ಕೂಡ ಇವರು ಮಾಡಿದ್ರು ಎಲ್ಲಿ ಸೂರ್ಯನೆಂದು ಎಂದು ಮುಳುಗುವನು ಅಂತಹ ಈ ಬ್ರಿಟಿಷ್ ಸಾಮ್ರಾಜ್ಯವನ್ನು ಹೆಚ್ಚು ರಕ್ತಪಾತ ಇಲ್ಲದೇನೆ ಹೆಚ್ಚು ರಕ್ತಪಾತವಿಲ್ಲದೆ ಶಸ್ತ್ರಾಸ್ತ್ರಗಳ ಪ್ರಯೋಗವೂ ಕೂಡ ಇಲ್ಲದೆಯೇ ಈ ದೇಶದಿಂದ ಬ್ರಿಟಿಷರನ್ನ ಓಡಿಸಿದ್ರು ಹೆಚ್ಚು ಶಸ್ತ್ರಾಸ್ತ್ರಗಳ ಪ್ರಯೋಗವೂ ಇಲ್ಲದೆ ರಕ್ತಪಾತವಿಲ್ಲದೆ ಬ್ರಿಟಿಷರನ್ನ ಬಹಳ ಉಪಾಯದಿಂದ ತಮ್ಮ ಉಪವಾಸ ಸತ್ಯಾಗ್ರಹಗಳಿಂದಲೇ ಚಳುವಳಿಗಳಿಂದಲೇ ಬ್ರಿಟಿಷರನ್ನ ಭಾರತದಿಂದ ಓಡಿಸಿದರು ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಗಿದೆ ಇಂದಿನ ಪಾಠದ ಸಾರಾಂಶವನ್ನು ನೋಡೋಣ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಯಲ್ಲಿ ನಡೆದಂತಹ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಎನ್ನುವಂತಹ ಒಂದು ಚಳವಳಿಯಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನ ವಹಿಸಿ ಇವರು ಕಾರಾಗೃಹ ಬಂಧನವನ್ನ ಅನುಭವಿಸಿ ನಂತರ ಸ್ವಲ್ಪ ದಿನಗಳಲ್ಲಿ ಅಲ್ಲಿಂದ ಬಿಡುಗಡೆಯನ್ನ ಹೊಂದಿದರು ಬಂಗಾಳದ ನೌಕಾಲಿ ಗ್ರಾಮದಲ್ಲಿ ಪ್ರಾಣಿಗಳಂತೆ ಹಿಂದೂಗಳು ಕೊಲ್ಲಲ್ಪಟ್ಟರು ಆ ನಂತರ ದಯಾಮಯರಾದಂತಹ ಇವರು ಕಾಲ್ನಡಿಗೆಯಲ್ಲಿಯೇ ಹೋಗಿ ಅಲ್ಲಿ ನಡೆಯುತ್ತಿರುವಂತಹ ಆ ಭೀಕರ ಕೃತ್ಯಗಳನ್ನ ತಪ್ಪಿಸಿದ್ರು ಆ ನಂತರ ಹಿಂದೂ ಮುಸ್ಲಿಮರಲ್ಲಿ ಐಕ್ಯತಾ ಭಾವನೆಯನ್ನ ಉಂಟು ಮಾಡಿ ಸಹೋದರತ್ವವನ್ನ ಬೆಳೆಸಿದ್ರು ಮಗದ ದೇಶದಲ್ಲೂ ಕೂಡ ಹಿಂದೂಗಳು ಮುಸಲ್ಮಾನರನ್ನ ಸಾಯಿಸ್ತಿದ್ರು ಅಲ್ಲಿಗೆ ಹೋಗಿ ಮುಸಲ್ಮಾನರಿಗೂ ಕೂಡ ರಕ್ಷಣೆಯನ್ನ ಕೊಟ್ಟು ಹಿಂದೂ ಮುಸ್ಲಿಮರಲ್ಲಿ ಭಾವೈಕ್ಯತಾ ಭಾವನೆಯನ್ನ ಉಂಟು ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ತೇಳನೇ ಆಷಾಢ ಮಾಸದಂದು ಅಂದ್ರೆ ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವತಂತ್ರವು ಲಭಿಸಿತ್ತು ಆಗ ಪಂಜಾಬಿನಲ್ಲಿ ದಾರುಣವಾದಂತಹ ಪ್ರಾಣಹಾನಿ ದರೋಡೆಯು ಸಾವಿರಕ್ಕಿಂತಲೂ ಹೆಚ್ಚು ಜನರು ಹಣ ಮತ್ತು ವಸತಿ ರಹಿತರಾದ್ರು ಅನಂತರ ಕಲ್ಕತ್ತಾ ನಗರದಲ್ಲೂ ಬಹಳವಾದಂತಹ ಅಲ್ಲಿಗೂ ಕೂಡ ಮಹಾತ್ಮ ಗಾಂಧಿಯವರು ಓಡಿದ್ರು ಅವರ ಶಾಂತಿಯ ಬೋಧನೆಗಳಿಂದಲೂ ಪ್ರಾಯೋಪವೇಶದಿಂದಲೂ ಭೀತಿಯಿಂದಲೂ ಅಲ್ಲಿದ್ದ ಮೇಚರನ್ನು ನಿರ್ಮೂಲನೆ ಮಾಡಲು ನಿರ್ಧರಿಸಿದರು ಜನರು ಶಸ್ತ್ರಾಸ್ತ್ರಗಳನ್ನ ಗಾಂಧೀಜಿಯವರಿಗೆ ಸಮರ್ಪಿಸಿ ಕ್ರೌರ್ಯವನ್ನ ತ್ಯಜಿಸಿದರು ಜನರೆಲ್ಲರೂ ಕ್ರೌರ್ಯವನ್ನ ತ್ಯಜಿಸಿದರು ಆನಂತರ ಮಹಾತ್ಮ ಗಾಂಧಿಯವರು ಕೃಷದೇಹ ಉಳ್ಳವರಾದರು ಆನಂತರ ಅವರು ಐವತ್ತೈದು ಕೆಜಿಗಳಷ್ಟೇ ತೂಕವಾದರು ಆಗ ಅವರು ಆಡಿನ ಹಾಲು ಮತ್ತೆ ಹಣ್ಣು ಹಂಪಲುಗಳನ್ನ ತಿಂದ್ರು ಇವರು ಕಡಿಮೆ ಬಟ್ಟೆಯನ್ನುಟ್ಟು ಭಾರತೀಯ ಮುನಿಗಳ ಮೂರ್ತ ರೂಪದಲ್ಲಿರುವ ವಿಗ್ರಹವೋ ಎಂಬಂತೆ ಶಾಂತಿ ಪ್ರಿಯರು ಅಹಿಂಸಾ ನಿರತರಾಗಿ ಸಾಕ್ಷಾತ್ ವರ್ಧಮಾನ್ ಮಹಾವೀರನಂತೆಯೋ ಮಹಾತ್ಮನು ಸತ್ಯಸಂದನಾದ ಧರ್ಮರಾಯನಂತೆಯೂ ಸರ್ವ ಸಾಮಾನ್ಯವಾದಂತಹ ನಡತೆಯುಳ್ಳವರು ಉದಾರ ಗುಣವುಳ್ಳವರು ನಿಷ್ಕಾಮ ಕರ್ಮಯೋಗಿಗಳು ಗೀತಾ ಚಿಂತನೆಯಲ್ಲಿ ಕಲ್ಲಿನರು ರಾಮರಾಮ ಎಂಬ ಜಪವನ್ನ ತಾವು ಹೇಳಿದ್ದಲ್ದೆ ಜನರಿಗೂ ಕೂಡ ಹೇಳಬೇಕು ಎಂತ ಒಂದು ಬೋಧನೆಯನ್ನ ಕೊಟ್ಟರು ಲೋಕೋದ್ಧಾರಕ್ಕಾಗಿ ಏನೇನೆಲ್ಲ ಮಾಡಬಹುದು ಆ ಎಲ್ಲ ಕಾರ್ಯಗಳನ್ನ ಇವರು ಮಾಡಿದ್ರು ಆನಂತರ ಬ್ರಿಟಿಷರನ್ನು ಕೂಡ ಯಾವುದೇ ರಕ್ತಪಾತವಿಲ್ಲದೆ ಈ ಭಾರತದಿಂದ ಶಸ್ತ್ರಾಸ್ತ್ರಗಳ ಪ್ರಯೋಗವಿಲ್ಲದೆ ಇಲ್ಲಿಂದ ಓಡಿಸಿದ್ರು ಎಂಬಲ್ಲಿಗೆ ಇಂದಿನ ಪಾಠದ ಸಾರಾಂಶ ಮುಕ್ತಾಯವಾಗುತ್ತೆ ಮಕ್ಕಳೇ ಮುಂದಿನ ತರಗತಿಗಳಲ್ಲಿ ಪಾಠದ ಮುಂದಿನ ಭಾಗವನ್ನು ನೋಡೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ